ಬಿಜೆಪಿ ಪಕ್ಷಕ್ಕೆ ಗುಬ್ಬಿ ತಾಲೂಕಿನಲ್ಲಿ ಹೆಚ್ಚಿನ ಒಲವಿದ್ದು ಈ ಬಾರಿ ಬಿಜೆಪಿ ಅಭ್ಯರ್ಥಿ ದಿಲೀಪ್ ಕುಮಾರ್ ಗೆಲ್ಲುವುದರಲ್ಲಿ ಯಾವುದೇ ಅನುಮಾನವಿಲ್ಲವೆಂದು ಎಂಎಲ್ಸಿ ಚಿದಾನಂದ ಗೌಡ ತಿಳಿಸಿದರು. ತಾಲೂಕಿನ ಬಡವನಹಳ್ಳಿ ಪಾಳ್ಯ ಗ್ರಾಮದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದಿಂದ ಹೊರಬಂದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದ ಸಂದರ್ಭದಲ್ಲಿ ಮಾತನಾಡಿದ ಅವರು, ಈ ಭಾಗದಲ್ಲಿ ಅತ್ಯಂತ ಹೆಚ್ಚು ಕುಂಚಿಟಿಗ ಸಮುದಾಯವಿದ್ದು ಬಿಜೆಪಿ ಪಕ್ಷವು ನಮ್ಮ ಸಮುದಾಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿದೆ. ರಾಜೇಶ್ ಗೌಡರನ್ನು ಶಾಸಕರನ್ನಾಗಿ, ನನ್ನನ್ನು ಎಂಎಲ್ಸಿ ಆಗಿ ಹಾಗೂ ಲೋಕೇಶ್ ಗೌಡ ಅವರಿಗೆ ಎಂಎಲ್ಸಿ ಟಿಕೆಟ್ ಸಹ ನೀಡಿತ್ತು. ಹಾಗಾಗಿ ಈ ಬಾರಿ ಕುಂಚಿಟಿಗ ಸಮುದಾಯ ಸೇರಿದಂತೆ ಎಲ್ಲಾ ಸಮುದಾಯದವರು ಸಹ ಬಿಜೆಪಿಯ ತತ್ವ ಸಿದ್ಧಾಂತ ಮತ್ತು ಅಭಿವೃದ್ಧಿಗೆ ಒಪ್ಪಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. ಈ ಬಾರಿ ಗುಬ್ಬಿ ತಾಲೂಕಿನಲ್ಲಿ ದಿಲೀಪ್ ಕುಮಾರ್ ಹೆಚ್ಚು ಅಂತರದಿಂದ ಗೆಲುವು ಸಾಧಿಸುತ್ತಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ, ಯಡಿಯೂರಪ್ಪನವರು ಹಾಗೂ ಬೊಮ್ಮಾಯಿ ಅವರ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ವಿಶ್ವಾಸವನ್ನು ಇಟ್ಟು ಇವತ್ತು ನಮ್ಮ ಪ್ರಣಾಳಿಕೆ ಇರ್ಬೋದು, ಹಾಗೆ ದೇಶವನ್ನು ಕಳೆದ 10 ವರ್ಷಗಳಲ್ಲಿ 9 ವರ್ಷಗಳಲ್ಲಿ ನಡೆಸ್ಕೊಂಡು ಹೋಗಿರೋ ರೀತಿ ಇದೆಲ್ಲವನ್ನು ನೋಡಿ ಯುವಕರು ಆಕರ್ಷಿತರಾಗಿದ್ದಾರೆ. ಇವತ್ತು ಎಲ್ಲ ಜನ ಕೂಡ ಟಿವಿ ಮುಖಾಂತರ ಪಕ್ಷ, ರಾಜ್ಯ, ದೇಶ ಎಲ್ಲವನ್ನೂ ನೋಡಿದ್ದಾರೆ. ಹಾಗಾಗಿ ಆ ಕಾರಣಕ್ಕಾಗಿ ಇವತ್ತು ಅವರೆಲ್ಲ ಸ್ವಯಂ ಪ್ರೇರಿತರಾಗಿ ಭಾರತೀಯ ಜನತಾ ಪಕ್ಷವನ್ನು ಸೇರ್ಪಡೆ ಆಗ್ತಿದ್ದಾರೆ. ಇವತ್ತು ಕೂಡ ಸುಮಾರು ಇಲ್ಲಿ ಒಂದು 60ಕ್ಕಿಂತ ಹೆಚ್ಚು ಜನ ವಾಲಂಟ್ರಿಯಾಗಿ ಭಾರತೀಯ ಜನತಾ ಪಕ್ಷವನ್ನು ಸೇರುವಂಥದ್ದು ಆಗಿದೆ. ಹಾಗಾಗಿ ಖಂಡಿತವಾಗಲೂ ಕೂಡ ನಮ್ಮ ದಿಲೀಪ್ ಅವರ ನಾಯಕತ್ವ ಈ ತಾಲೂಕಿಗೆ ಬೇಕು. ಇವತ್ತು ಯಾಕೆ ಗುಬ್ಬಿನವರು ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸ್ತಾರೆ ಅಂದರೆ, ಇಲ್ಲಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳು ಈಗಾಗಲೇ ಹೆಚ್ಚೆಯಲ್ಲಿ ಏನಾಯಿತು. ಬಿಜೆಪಿ ಅಭ್ಯರ್ಥಿ ಎಸ್ ಡಿ ದಿಲೀಪ್ ಕುಮಾರ್ ಮಾತನಾಡಿ, ದೊಡ್ಡಗುಣಿ ಹಾಗೂ ಕೊಂಡ್ಲಿ ಗ್ರಾಮ ಪಂಚಾಯಿತಿ ನನ್ನ ಮಾತೃಭೂಮಿಯಾಗಿದ್ದು ಈ ಭಾಗಕ್ಕೆ ಎತ್ತಿನ ಹೊಳೆ ನೀರು ಹರಿಸುವುದು ಮೊದಲ ಕಾಯಕವಾಗಿದೆ ಮತ್ತು ದೊಡ್ಡಗುಣಿ ಭಾಗದಲ್ಲಿ ಹೆರಿಗೆ ಆಸ್ಪತ್ರೆ, ಸುಸಜ್ಜಿತ ಸರ್ಕಾರಿ ಶಾಲೆ ಹಾಗೂ ರಸ್ತೆ ಕಾಮಗಾರಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತೇನೆ ಎಂದು ತಿಳಿಸಿದರು. ಎತ್ತಿನೊಳೆಯಿಂದ ನೀರಿನ ಬಹುತೇಕ ಎಲ್ಲ ಕೆರೆಗಳು ತುಂಬಿಸಿ ಮತ್ತೆ ಬೋರ್ಗಳಿಗೆಲ್ಲ ಒಂದೊಂದು ಟ್ರಾನ್ಸ್ಫಾರ್ಮರ್ ಮಾಡಿಸ್ಕೊಡು, ಪ್ರತಿಯೊಬ್ಬ ಬೋರ್ಗೂ ಒಂದೊಂದು ಟ್ರಾನ್ಸ್ಫಾರ್ಮರ್ ಮಾಡಿಸ್ಕೊಡ್ಬೇಕು. ಮತ್ತು ನಮಗೆ ರಸ್ತೆ ಸಂಪರ್ಕ ಏನು, ಹಿಂದೆ ಸುಮಾರು 25 ವರ್ಷದಿಂದ ಆಗಿರೋಂಥ ರಸ್ತೆ, ಈ ರಸ್ತೆ ಸಂಪರ್ಕ ನಾವು ಹೆಚ್ಚಿನದಾಗಿ ಡೆವಲಪ್ ಮಾಡೋಣ. ಮತ್ತು ಎಲ್ಲ ಹಿಂದುಳಿದ ಪ್ರದೇಶದಲ್ಲಿ ಈ ಏನು ಕಾಡುಗಳು ಊರುಗಳಿದೆ ಆ ಗ್ರಾಮಗಳಿಗೆಲ್ಲ ನಾವು ಕಾಂಕ್ರೀಟ್ ರಸ್ತೆ ಸಂಪರ್ಕ ಮಾಡೋದು ವ್ಯವಸ್ಥೆ. ಮತ್ತು ಹೆಚ್ಚಿನದಾಗಿ ಈ ಭಾಗದಲ್ಲಿ ಒಂದು ಹಾಸ್ಪಿಟ್ಲು, ಹೈಟೆಕ್ ಹಾಸ್ಪಿಟ್ಲು ಮಾಡಬೇಕು. ಗುರುಗುಣಿ ಭಾಗದಲ್ಲಿ ಹೆರಿಗೆ ಹಾಸ್ಪಿಟ್ಲು ಮಾಡಬೇಕು. ಗುರುದಿಂದ ಈಚೆಗೆ ಜನ ಭಾರಿ 2 ಪಂಚಾಯಿತಿಲಿ ಕಷ್ಟಪಡ್ತಾವೆ. ಇಲ್ಲೊಂದು ಹೆರಿಗೆ ಹಾಸ್ಪಿಟ್ಲು ಮಾಡಿ ಸ್ಕೂಲ್ಗಳನ್ನ, ಹೈಟೆಕ್ ಸ್ಕೂಲ್ಗಳು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಪುಟ್ಟಯ್ಯ, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಯತೀಶ್, ಸಾಗರನಹಳ್ಳಿ ವಿಜಯ್ ಕುಮಾರ್ ಸೇರಿದಂತೆ 100ಕ್ಕೂ ಹೆಚ್ಚು ಜನ ಬೇರೆ ಪಕ್ಷಗಳನ್ನು ಬಿಟ್ಟು ಬಿಜೆಪಿ ಪಕ್ಷ ಸೇರ್ಪಡೆಗೊಂಡರು. ಪ್ರಸನ್ನ, ಅಮುಕ್ ಟಿವಿ, ಗುಬ್ಬಿ.